ವಾತಹರ ಉದರವಾಯುಹರ ಕಫ ನಿವಾರಕವಾದ ವೀಳ್ಯದೆಲೆಯ ತಾಂಬೂಲಿ. ತಾಂಬೂಲದಲ್ಲಿ ಬಳಕೆಯಾಗುವಂಥ ಈ ವೀಳ್ಯದೆಲೆ ಆರೋಗ್ಯವರ್ಧಕವೂ ಹೌದು. ಇಂಥ ಆರೋಗ್ಯವರ್ಧಕ ವೀಳ್ಯದೆಲೆಯಿಂದ ಯಾಕೆ ನಾವು ತಾಂಬೂಲಿಯನ್ನು ಮಾಡಿ ಸೇವಿಸಬಾರ್ದು ಅಲ್ವಾ? ಈ ತಾಂಬೂಲದನ್ನು ತಿನ್ನೋದರಲ್ಲಿ ಬಾಯಿ ವಾಸನೆಯನ್ನು ಕಳೆಯುತ್ತೆ. ಈಗ ಇದನ್ನು ತಾಂಬೂಲಿಯಾಗಿ ಸೇವಿಸಿದ್ರೆ ಆರೋಗ್ಯವು ವೃದ್ಧಿಯಾಗುತ್ತೆ. ಆತ್ಮೀಯ ವೀಕ್ಷಕರೇ, ವಂದನೆಗಳು. ಇದು ವೀಳ್ಯದೆಲೆ, ನಿಮಗೆ ಗೊತ್ತಿದೆ ಇದು ಮಲೆನಾಡು ಕಡೆ ಜನ ಎಲ್ಲ ಊಟ ಆದಮೇಲೆ ಮತ್ತು ಬೆಳಿಗ್ಗೆ ರಾತ್ರಿ ಎಲ್ಲ ಇದನ್ನು ಹಾಕೋತಾರೆ, ವೀಳ್ಯದೆಲೆನ. ಅಂದರೆ ನಮ್ಮಲ್ಲಿರುವಂತಹ ದೇಹದಲ್ಲಿರುವಂತಹ ಕಫ ಅದೆಲ್ಲ ನೀರಾಗಿ ಹೋಗಲಿ, ಹಾಗೆ ತಿಂದ ಆಹಾರ ಜೀರ್ಣ ಆಗಲಿ ಅನ್ನುವಂಥ ಉದ್ದೇಶಕ್ಕೆ, ಹಾಗೆ ಇನ್ನೂ ಅನೇಕ ಕಾರಣಗಳಿಂದ ಈ ವೀಳ್ಯದೆಲೆಯನ್ನು ಜನ ತಿಂತಾರೆ. ಹಾಗೆ ಮಕ್ಕಳಿಗೆ ಎದೆಗುಡಲ್ಲಿ ಕಫ ಕಟ್ಟಿದೆ ಅಂದರೆ ಈ ವೀಳ್ಯದೆಲೆಯನ್ನು ಬಿಸಿ ಮಾಡಿ ಅದನ್ನು ಎದೆಗೆ ಹಚ್ಚುವಂಥ ಪದ್ಧತಿಯೂ ಇದೆ. ಹಾಗೆ ಈ ಎಲೆಯನ್ನು ತಿನ್ನೋಕೆ ಕೊಡ್ತಾರೆ, ನಾವು ಕೂಡ ತಿಂತೀವಿ, ಔಷಧಿಯಾಗಿ ಬಳಕೆ ಮಾಡ್ತೀವಿ. ಈ ವೀಳ್ಯದೆಲೆಯನ್ನು ಉಪಯೋಗ ಮಾಡಿಕೊಂಡು ನಾನೀಗ ತಂಬುಳಿ ಮಾಡ್ತೀನಿ. ಈ ತಂಬುಳಿ ಮಾಡುವಂಥ ಐಡಿಯಾ ನಂಗೆ ಹೆಂಗೆ ಬಂತಂದರೆ, ನಿಮಗೆ ದಕ್ಷಿಣ ಕನ್ನಡ ಜಿಲ್ಲೆ ಹೆಸರಾಂತ ಪಾಣಿನಿ ದೇರಾಜೆ ಅಂತ ಇದ್ದಾರೆ, ಅವರು ಮ್ಯೂಸಿಕಲ್ಲಿ ಹಾಗೆ ಜಾದು ಇದರಲ್ಲೆಲ್ಲ ತುಂಬ ಹೆಸರುವಾಸಿ ಆಗಿದ್ದಾರೆ. ಅವರು ನನಗೊಂದು ಐಡಿಯಾ ಕೊಟ್ಟರು, ಅವರು ನನ್ನ ಯೂಟ್ಯೂಬ್ ಚಾನೆಲ್ನ ವೀಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡ್ತಾ ಇರ್ತಾರೆ, ಯಾಕೆ ನೀವು ವೀಳ್ಯದೆಲೆಯದ್ದು ಒಮ್ಮೆ ಟ್ರೈ ಮಾಡಬಾರ್ದು ಅಂತ ಕೇಳಿದರು. ಅದು ನನಗೆ ತುಂಬ ಖುಷಿಯಾಯಿತು, ಹಾಗೆ ನಾನು ಇವತ್ತದನ್ನು ಟ್ರೈ ಮಾಡ್ತಾನೂ ಇದ್ದೀನಿ. ಇದು ತುಂಬ ರುಚಿಯಾಗುತ್ತೆ ಅನ್ನೋದು ಭರವಸೆ ಕೂಡ ನನಗೆ ಇದೆ. ನೀವು ಕೂಡ ವೀಡಿಯೋ ನೋಡ್ತಾ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ಧನ್ಯವಾದಗಳು. ಒಂದು ಟೀಸ್ಪೂನ್ ತುಪ್ಪವನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ಕಾಳುಮೆಣಸು 10-15 ಹಾಕ್ಕೊಳ್ಳಿ, ಮತ್ತು 1 ಟೀಸ್ಪೂನ್ ಜೀರಿಗೆ, 1 ನೋಡಿ ಅದು ಸಿಡಿತಾ ಇದೆ. ಈಗ ನಾನು ಇದಕ್ಕೆ ವೀಳ್ಯದೆಲೆ ಹಾಕ್ಕೋತೀನಿ, ಹಾಗೆ ಗಾಂಧಾರಿ ಮೆಣಸು, ಈ ಹಸಿಮೆಣಸು ಅಥವಾ ಸೂಜಿ ಮೆಣಸು ಅಥವಾ ಗಾಂಧಾರಿ ಮೆಣಸು ಇವುಗಳನ್ನು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ಯಾಕಂದರೆ ತುಂಬ ಖಾರ ಬೇಕಾಗಿಲ್ಲ. ಇದು ಈ ವೀಳ್ಯದೆಲೆ ಕೂಡ ಖಾರ ಇರುತ್ತೆ ನೋಡಿ, ಇದು ಬಾಡಿದೆ ಇವಾಗಲೇ. ಗ್ಯಾಸ್ ಆಫ್ ಮಾಡ್ಕೊಳ್ಳಿ. 1 ಚಿಟಿಕೆ ಅರಿಶಿನವನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು 1 ಹಿಡಿ ತೆಂಗಿನಕಾಯಿ ಹಾಕ್ಕೊಳ್ಳಿ, ಹಾಗೆ ಸ್ವಲ್ಪ ಮಜ್ಜಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ. ರುಬ್ಬಿದ ಮಿಶ್ರಣವನ್ನು ಹಾಕ್ಕೊಳ್ಳಿ, ಹಾಗೆ ಸ್ವಲ್ಪ ಮಜ್ಜಿಗೆಯನ್ನು ಸೇರಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಒಗ್ಗರಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ರುಚಿಕರವಾದಂಥ ತಂಬುಳಿ ರೆಡಿ. ನೀವು ಟ್ರೈ ಮಾಡಿ. ಧನ್ಯವಾದಗಳು.